ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್ ಟೀಮ್ ಕೆಲಸ ಮಾಡ್ತಿದೆಯಾ ವರ್ಣಾದಲ್ಲಿ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಯಾಕೆ ಪ್ರಚಾರ ಮಾಡಲಿಲ್ಲ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವರ್ಣ ವಿಧಾನಸಭಾ ಕ್ಷೇತ್ರ ವರ್ಣ 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 ಇದು ಒಳ್ಳೆ ಪ್ರಶ್ನೆ ವರ್ಣಾಗೆ ಶಿವರಾಜ್ ಕುಮಾರ್ ಹೋದ್ರು ದುನಿಯಾ ವಿಜಿ ಹೋದ್ರು ರಮ್ಯಾ ಮೇಡಮ್ ಅವರು ಹೋದ್ರು ಯಶ್ವಿಕ ನಾಯ್ಡು ಲೂಸ್ ಮಾದ ಸಿನಿಮಾ ತಾರಿಯಲ್ಲ ಹೋದ್ರು ಎರಡೇ ದಿನ ಪ್ರಚಾರ ಮಾಡ್ತಿದ್ದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಎರಡು ದಿನದಲ್ಲಿ ಎಲ್ಲಾ ಸ್ಟಾರ್ ಕರ್ಕೊಂಡೋಗಿ ಪ್ರಚಾರ ಮಾಡಿದ್ರು ಆದ್ರೆ ಆ ಸ್ಟಾರ್ ಜೊತೆಗೆ ಸಿದ್ದರಾಮಯ್ಯನ ಗೆಲ್ಲಿಸಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದಿದ್ರೆ ಡಿ ಕೆ ಶಿವಕುಮಾರ್ ಹೋಗ್ಬೇಕಾಗಿತ್ತು ಈಗ ಸಿದ್ದರಾಮಯ್ಯ ನಾನೇ ಸ್ಟ್ರಾಂಗು ನಾನೇ ಗಟ್ಟಿ ನನ್ನಿಂದಲೇ ಎಲ್ಲ ಅಂತ ಇಲ್ವಾ ಹ್ಮ್ ಆಗ ಅವ್ರ ಸ್ಟ್ರಾಂಗ್ ಇರ್ಬೇಕಾದ್ರೆ ಇವ್ರು ಯಾಕೆ ಅಲ್ಲಿ ಹೋಗ್ತಾರೆ ಈಗ ಡಿ ಕೆ ಶಿವಕುಮಾರ್ ಕನಕ್ಪುರ್ ಬನ್ನಿ ಬನ್ನಿ ಅಂತ ಕನಕ್ಪುರದಲ್ಲಿ ಶಕ್ತಿ ಮೇಲೆ ಗೆಲ್ಲಾಗದವರು ಬಿಟ್ಕೊಟ್ಬಿಡ್ಬೇಕು ತಾಳಪಡಿಕೆ ಸಿಎಂ ಆಗುವ ಬಾ ಪ್ರಚಾರ ಮಾಡುವಂತ ಸಾಮಾನ್ಯ ಆದ ಲೆಕ್ಕಾಚಾರ ಐದು ವರ್ಷ ಸಿಎಂ ಆಗಿದವ್ರು ಪ್ರಭಾವಿ ನಾಯಕ ಡಿ ಕೆ ಶಿವಕುಮಾರ್ ಬರ್ಲಿಲ್ಲ ಅಂದ್ರೆ ಅಯ್ಯೋ ಇಬ್ರು ರಾಜ್ಯ ಅಲ್ಲಲ್ಲ ಇಬ್ರು ರಾಜ್ಯದಲ್ಲಿ ಹಾ ಹಂಚ್ಕೊಂಡ್ ಹೋಗ್ತಾವ್ರೆ ನೀವೀಶ್ ಕಡೆ ನಾವೀಶ್ ಕಡೆ ಅಂತ ಇಂಥ ಟೈಮ್ ಅಲ್ಲಿ ಬೇರೆ ಕ್ಯಾಂಡಿಡೇಟ್ ಗಳ ಪ್ರಚಾರ ಬಿಟ್ಬಿಟ್ಟು ಸಿದ್ದರಾಮಯ್ಯ ಪುರನೆ ಬಂದ್ರೆ ಹೆಂಗಾಗುತ್ತೆ ನರೇಂದ್ರ ಮೋದಿ ಬಂದು ಮೈಸೂರಲ್ಲಿ ರೋಡ್ ಶೋ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಅಮಿತ್ ಶಾ ಬಂದು ಚಾಮರಾಜನಗರದಲ್ಲಿ ಮೈಸೂರು ರೋಡ್ ಶೋ ಮಾಡ್ತಾರೆ ಅಂದ್ರೆ ಇಡೀ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ತೀರ್ಸ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಅಂತ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಸಪೋರ್ಟ್ ಬೇಕಿತ್ತು ಡಿ ಕೆ ಸಿದ್ದರಾಮಯ್ಯ ತನ್ನ ಬೌಂಡ್ರಿಗೆ ಡಿ ಕೆ ಬರಬಾರ್ದು ಅನ್ನೋದು ಕಟ್ಟಪ್ನೆ ಇದೆ ಮೈಸೂರು ರಾಜಕೀಯ ವಿಚಾರದಲ್ಲಿ ಡಿ ಕೆ ತಲೆ ಹಾಕಂಗಿಲ್ಲ ರಾಮನಗರ ರಾಜಕಾರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ತಲೆ ಹಾಕಂಗಿಲ್ಲ ಅಂತ ಬೌಂಡ್ರಿ ಹಾಕೊಂಡವರು ಸಿದ್ದರಾಮಯ್ಯ ಈಗ ಡಿ ಕೆ ಅನಿವಾರ್ಯ ಬೇಕು ಬೇಕು ಅಂತ ಅನ್ಸಿದೆ ಆದ್ರೆ ಕರ್ಯಕ್ಕೆ ಮುಜುಗರ ಹ್ಮ್ ಕರ್ಯಕ್ಕೆ ಮುಜುಗರ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಲ್ಲಿ ಬಿಡಪ್ಪ ನಮ್ಮ ನಾಯಕರು ಶಾಸಕ ಪಕ್ಷ ನಾಯಕರು ಗೆಲ್ಲಬೇಕು ಅಂದಿಟ್ಟು ಒಂದಿನ ಹೋಗಿ ಅಲ್ಲಿ ಕೆಲವೊಂದಿಷ್ಟು ಒಕ್ಕಲಿಗರ ಒಟ್ಟು ಕೂಡ ಈ ಬಾರಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸೋತ್ ಬಿಟ್ರೆ ಡಿ ಕೆ ಶಿವಕುಮಾರ್ ಈಸಿ ಆಗ್ಬಿಡುತ್ತಲ್ಲ ಡಿ ಕೆ ಸಿಎಂ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸೋಲ್ಬೇಕು ಸೋಲ್ಬೇಕು ಅಂತ ಚರ್ಚೆ ಇದೆ ಗೋಗಲ್ಲ ಸಿದ್ದರಾಮಯ್ಯ ಕರೆದ್ರೆ ಡಿ ಕೆ ಪ್ರಚಾರಕ್ಕೆ ಸಿದ್ದು ಸೋತಂಗೆ ಚುನಾವಣೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸೋತಂಗೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ದುನಿಯಾ ವಿಜಿನ್ ಕರೀತವ್ರೆ ಶಿವಣ್ಣ ಪ್ರಚಾರ ಮಾಡೋರೇ ರಮ್ಯ ಕರ್ಸೋ ಈ ತರದ ಸನ್ನಿವೇಶ ಬರಲ್ಲ ಬರುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಬಟ್ ಅಂತ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ಗೂ ಏನು ಅಂದ್ರೆ ಸೋಲ್ ಸಿದ್ರಾಮಯ್ಯ ಸಿದ್ದರಾಮಯ್ಯ ಅವತ್ತು ಪರಮೇಶ್ವರ್ ಅವ್ರನ್ನ ಸೋಲ್ಸುದಿಲ್ಲ ಸಿದ್ದರಾಮಯ್ಯ ಪರಮೇಶ್ವರ್ ಅವತ್ತು ಕೆಪಿಸಿದಾಗ ಗೆದ್ದಿದ್ರೆ ಪರಮೇಶ್ವರ್ ಸಿಎಂ ಪರಮೇಶ್ವರ್ ಸೋತಕ್ಕೇ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಹೌದು ಇವತ್ತು ಸಿದ್ದರಾಮಯ್ಯ ಸೋತ್ರೇನೆ ಡಿ ಕೆ ಅವಕಾಶ ಆಗೋದು ಕಾಂಗ್ರೆಸ್ನ ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗೆನರ ಬಹುಮತ ಬಂದ ಅವಕಾಶ ಆಗ್ಬೇಕು ಇಲ್ಲ ಮೈತ್ರಿ ಅವಕಾಶ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯ ಸೋಲು ಅನಿವಾರ್ಯ ಡಿ ಕೆಗೆ ಸೊ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಟೀಮ್ ವರ್ಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕೆಲಸ ಮಾಡ್ತಿದೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೆಲವೊಂದಿಷ್ಟು ಚಾಮುಂಡೇಶ್ವರಿ ಕೆಲಸ ಮಾಡಿತ್ತು ಕಳೆದ ಬಾರಿ ಸೋಲ್ಸಿದ್ರು ಇವತ್ತು ಒರ್ಣದಲ್ಲೂ ಇದನ್ನೇ ನಾನು ಪದೇ ಪದೇ ನಿಮ್ಗೆ ಹೇಳ್ತಿರೋದು ಸಿದ್ದರಾಮಯ್ಯ ಉರ್ಣದ ಜೆಡಿಎಸ್ ಬಿಜೆಪಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಕೈ ಆಡಿಸೇ ಕೈ ಜೋಡಿಸೋರೇ ಅಂತ ಅದ್ ರಿಯಾಲಿಟಿ ನೋಡ ಇಡೀ ರಾಜ್ಯವನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹೊರಡ್ತಾ ಇದೆ ಕೆಲವೊಂದು ಕ್ಷೇತ್ರದಲ್ಲಿ ಅವರ ನಾಯಕರ ಡಿ ಕೆ ಶಿ ಮುಂದೆ ಮಂಡಿಯೂರ್ದಂಗೆ ಸಿದ್ದರಾಮಯ್ಯ ಕರೆದ್ರೆ ಕರೆದಿಲ್ಲ ಬಿಡಿ ಬಹಳ ಎಂಜಾಯ್ ಮಾಡ್ತಾವ ಡಿ ಕೆ ಶಿವಕುಮಾರ್ ಸೋಮಣ್ಣ ಅತ್ಯಾಪ್ತ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಿಮಗೆ ಸೋಮಣ್ಣ ಅತ್ಯಾಪ್ತ ಸೋಮಣ್ಣನ್ ಗಿಂತ ಏನಾದ ಆತ್ಮೀಯತೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಡಿಕೆಗೆ ಹೌದಾ ಸಿದ್ದು ಕೆ ಗಿಂತ ಅತ್ಯಾಪ್ತ ಸೋಮಣ್ಣ ಡಿ ಡಿಕೆ ಹ್ಮ್ ನೋಡ ಡಿ ಡಿಕೆ ಪ್ರಭಾವ ಎಷ್ಟಾಗುತ್ತ ಗೊತ್ತಿಲ್ಲ ಬಟ್ ಸಿದ್ದರಾಮಯ್ಯ ಸೋಲಿಸಬೇಕು ಅಂದ್ರೆ ಕಾಂಗ್ರೆಸ್ ಟ್ರೈ ಮಾಡ್ಬೋದಿಗ ಸಮುದಾಯದ ಡಿಕೆಗೆ ಅವಕಾಶ ಆಗ್ಬೇಕು ಅಂದ್ರೆ ಒಕ್ಕಲಿಗರು ಸಿದ್ದರಾಮಯ್ಯಗೆ ಓಟ್ ಹಾಕೋದಿಲ್ಲ ಹ್ಮ್ ಒಳ್ಳೆ ಗಿಫ್ಟ್ ಕೊಡ್ತೀವಿ ಅಂತ ಸೋಮಣ್ಣ ಹೇಳೋರು ಸೋಮಣ್ಣ ವರನಾದಲ್ಲಿ ಗೆದ್ರೆ ಸಿಎಂ ಆಗಬಹುದು ಇಲ್ಲ ಡಿಸಿಎಂ ಆಗಬಹುದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಮಾಡ್ತಾ ಇಲ್ಲ ಏನ್ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಲಿಂಗಾಯತ್ ಏನ್ ಮಾಡ್ತಾರೆ ಸೋಮಣ್ಣ ತಳಪ ಆದ್ರೆ ಸಿಎಂ ಆಗ್ಬಹುದು ಡಿ ಸಿಎಂ ಆಗ್ಬಹುದು ಅಂತ ಲಿಂಗಾಯತ್ ಓಟ್ ಕನ್ಸಲ್ಟೇಟ್ ಆಗುತ್ತೆ ಸಿದ್ದರಾಮಯ್ಯ ಗೆದ್ಬಿಟ್ರೆ ಡಿ ಕೆ ಶಿವಕುಮಾರ್ ಎಡವಟ್ಟು ಅಂದ್ಬಿಟ್ಟು ಹೆಗರೇಷ್ ಓಟ್ ಮಾಡ್ತಾರೆ ಒಕ್ಲಿಗರು ಈ ಲಾಜಿಕ್ ಸಿದ್ದರಾಮಯ್ಯ ಹೆಂಗಿದ್ನ ಪ್ಯಾಚಪ್ ಮಾಡ್ತಾರೆ ಅಂತ ಯಶ ನಿಮ್ ಪ್ರಕಾರ ವರುಣಾದಲ್ಲಿ ಯಾರು ಗೆಲ್ತಾರೆ ಸಿದ್ದರಾಮಯ್ಯ ಅಥವಾ ಸೋಮಣ್ಣನ ಡಿ ಕೆ ಶಿವಕುಮಾರ್ ಸೋಸಕ್ಕೆ ಟ್ರೈ ಮಾಡ್ತಿದ್ಯಾ ಸಿದ್ದರಾಮಯ್ಯ ಮಾಡಿ ಮಾತಿದೆ ಅಂತ ಮಾತಿದೆ ತಾವೇನು ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಿ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಗೆಲ್ಸಿ ಅರ್ಹರು ಯೋಗ್ಯರು ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ವ್ಯಕ್ತಿ ಯಾರಿದ್ದಾರೆ ಅಂಥವ್ರನ್ನ ಚೂಸ್ ಮಾಡಿ ಮೇ ಹತ್ತ ತಾರೀಕು ತಪ್ಪದೆ ಮತವನ್ನ ಚಲಾಯಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ